ಮೇಲೆ ಕೆಲವರಿಗೆ ಬಹಳ ಜನಕ್ಕೆ ಅಭಿವೃದ್ಧಿ ಆಗಿರೋದಿದೆ ಮತ್ತೆ ಒಂದು ಹೊಸ ಮನೆಗೆ ಕಟ್ಟದ ಮೇಲೆ ಮೇಲೆ ಸಮಸ್ಯೆಗಳು ಬಂದಿರೋ ಅಂತ ನಾವು ನೋಡ್ತೀವಿ ಇದಕ್ಕೆ ನಾವು ಪಾಸಿಟಿವ್ ಎನರ್ಜಿ ಅಥವಾ ವಾಸ್ತುಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಥವಾ ಒಳ್ಳೇದಿದ್ರೆ ಸಮಸ್ಯೆ ಏನೂ ಬರಲ್ಲ ಅನ್ನೋಂಥ ಲೆಕ್ಕಾಚಾರ ಇರುತ್ತೆ ಆದ್ರೆ ವಾಸ್ತು ವಿಚಾರದಲ್ಲಿ ಎಲ್ಲ ತಿಳ್ಕೊಂಡು ಮನೆ ಕಟ್ಟದ ಮೇಲೆನೂ ಸ್ವಲ್ಪ ಆರ್ಥಿಕವಾಗಿ ತೊಂದರೆಗಳು ಬರ್ತಾ ಇದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವಾಗಲೂ ಅಷ್ಟೇ ರೆಫರ್ ಮಾಡ್ತಾ ಇರ್ತೀನಿ ನೈಋತ್ಯ ಭಾಗ ಅಂತ ಹೇಳ್ತೀವಿ ನೈಋತ್ಯ ಭಾಗದಲ್ಲಿ ಯಾವಾಗಲೂ ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಓವರ್ ಟ್ಯಾಂಕ್ ಇರುತ್ತೆ ಮೇಲೆ ಇದೆಲ್ಲ ಸಹ ಭಾರದ ಭಾರವಾಗಿರುವಂಥ ವಸ್ತುಗಳನ್ನು ಇಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಆದರೆ ಇಲ್ಲಿ ಹಣಕಾಸಿನ ವಿಚಾರಕ್ಕೆ ಒಂದು ದುಡ್ಡನ್ನು ಇಡಬೇಕು ಶೇಖರಣೆ ಮಾಡಬೇಕಂದ್ರೆ ಯಾವಾಗಲೂ ಅಷ್ಟೇ ನೈಋತ್ಯ ಭಾಗ ಆಯ್ಕೆ ಮಾಡಿಕೊಳ್ಳೋದು ಬಹಳ ಅಗತ್ಯ ಇರುವಂಥದ್ದು ಇರುತ್ತೆ ಆ ನೈಋತ್ಯ ಭಾಗದಲ್ಲಿ ನೀವೇನು ಈಗ ಏನಾದರೂ ಬೀರು ಇಡುವಂಥದ್ದಾಗಲಿ ಅಥವಾ ದುಡ್ಡು ಪ್ರತಿನಿತ್ಯಕ್ಕೆ ಬೇಕಾಗಿರುವಂಥದ್ದು ಅಥವಾ ಸಂಬಳ ಬಂದಿರೋದು ಏನಾದರೂ ಬೀರು ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ನೈಋತ್ಯ ಭಾಗದಲ್ಲಿ ಉತ್ತರಕ್ಕೆ ಬಾಗಿಲು ತೆಗೆದು ಇಡುವಂಥದ್ದು ನಾವು ನೋಡ್ತೀವಿ ಆ ರೀತಿ ಇಡುವಂಥ ಪದ್ಧತಿ ಇಟ್ಕೊಂಡಿರ್ತೀವಿ ಆದರೆ ಅದರ ಕೆಳಗಡೆ ಯಾವಾಗಲೂ ಅಷ್ಟೇ ಸ್ಫಟಿಕ ಬಹಳ ವಿಶೇಷವಾದಂಥ ಫಲ ಕೊಡುವಂಥದ್ದು ಇರುತ್ತೆ ಮನೆ ಕಟ್ಟುವಾಗೆ ನೀವು ಮಾಡಿಕೊಂಡ್ರೆ ಒಳ್ಳೇದು ಈಗಾಗಲೇ ಮನೆಗೆ ವಿಚಾರದಲ್ಲಿ ಕಟ್ತಾ ಇದ್ದೀರಾ ಮನೆ ಅಂತ ಹೇಳಿದ್ರೆ ಒಂದು ಕನಿಷ್ಠ ಪಕ್ಷ ಒಂದು ಐದು ಕೆ ಜಿಯಷ್ಟು ಸ್ಫಟಿಕಗಳು ಬರುತ್ತೆ ಅನ್ಕಟ್ಟು ಸ್ಫಟಿಕಗಳು ಬರುತ್ತೆ ಅದನ್ನು ಒಂದು ಐದು ಕೆ ಜಿಯಷ್ಟು ಅದ್ರ ಕೆಳಗಡೆ ಹಾಕಿದ್ರೆ ಯಾವಾಗಲೂ ದುಡ್ಡಿನ ವಿಚಾರದಲ್ಲಿ ಕೊರತೆ ಬರಲ್ಲ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಹೆಚ್ಚಿನ ಮಟ್ಟಿಗೆ ನೈಋತ್ಯ ಭಾಗ ಖಾಲಿ ಬಿಡಬಾರ್ದು ಯಾವಾಗಲೂ ಅಷ್ಟು ತೂಕದ ವಸ್ತುಗಳು ಇರಬೇಕಾಗುತ್ತೆ ಹಾಗಾಗಿ ಆ ರೀತಿ ಇದ್ದಂಥ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ದುಡ್ಡಿನ ಕೊರತೆ ಇರೋದಿಲ್ಲ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋಂಥದ್ದು ಮತ್ತು ದುಡ್ಡಿಡುವಂಥ ಜಾಗದಲ್ಲಿ ಯಾವಾಗಲೂ ಅಷ್ಟೇ ಮರ್ಕ್ಯೂರಿ ಅಂದರೆ ಪಾದರಸ ಯಾವಾಗಲೂ ಅಷ್ಟೇ ಪಾದರಸವನ್ನ ಒಂದು ಡಬ್ಬಿ ಇಲ್ಲ ಅಥವಾ ಪಾದರಸದ ಮಣಿ ಸಿಗುತ್ತೆ ಅದನ್ನು ನೀವು ಯಾಕಂತ ಹೇಳಿದ್ರೆ ಇದು ದುಡ್ಡಿಗೆ ಹೆಚ್ಚಿನ ಮಟ್ಟಿಗೆ ಆಕರ್ಷಣಾ ಶಕ್ತಿ ಇರುತ್ತೆ ಈ ಪಾದರಸ ಲೋಹ ಅದು ಹಾಗಾಗಿ ಇದು ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತೆ ನೀವು ಈ ಚಿನ್ನದ ಒಡವೆಗಳೇನಾದರೂ ಆ ಪೀರು ಇಲ್ಲಿ ಪಾದರಸದ ಪಕ್ಕದಲ್ಲಿ ಇಡಕ್ಕೆ ಹೋಗ್ಬಿಡಿ ತಿನ್ಬಿಡತ್ತೆ ಇದನ್ನು ನೀವು ತಿಳ್ಕೊಬೇಕು ಹಣಕಾಸಿನ ವಿಚಾರದಲ್ಲಿ ಸಂಬಂಧಪಟ್ಟಂಥದ್ದು ದುಡ್ಡು ಇಡುವಂಥ ಜಾಗದಲ್ಲಿ ನಾನು ಹೇಳುವಂಥ ವಸ್ತುಗಳು ಇಟ್ಟರೆ ಬಹಳ ವಿಶೇಷ ಫಲ ಕೊಡುವಂಥದ್ದು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಸ್ತ್ರೀಫಲ ಅಂತ ಬರುತ್ತೆ ತೆಂಗಿನಕಾಯಿ ಹೇಗಿರುತ್ತೆ ಆ ರೀತಿ ಶ್ರೀಫಲ ಸಿಗುವಂಥದ್ದು ಇರುತ್ತೆ ಗೋಮೆತಿಕ ಚಕ್ರಗಳು ಸಿಗುತ್ತೆ ಇವೆಲ್ಲ ನಿಮಗೆ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರೆ ಒಂದು ಎಂಟು ಪೀಸೋ ಅಥವಾ ಒಂದು ಹದಿನಾರು ಪೀಸೋ ಅದನ್ನು ಇಡೋ ಒಂದು ಕಮಲದ ಬೀಜಗಳು ಇಡುವಂಥದ್ದು ಯಾವಾಗಲೂ ಸಹ ಇದನ್ನು ಒಂದು ಡಬ್ಬಿಲಿ ಹಾಕಿಡಿ ನಿಮ್ಮ ಹತ್ರ ಏನೋ ದುಡ್ಡಿಲ್ಲ ಇಲ್ಲ ಅಂದ್ರೆ ಒಂದ್ ರೂಪಾಯಿ ರೂಪಾಯಿ ನಾನು ಹೇಳಿರೋ ವಸ್ತುಗಳ ಜೊತೆ ಇಟ್ಟು ಇಡೀ ದುಡ್ಡಿಗೆ ಕೊರತೆ ಇರೋದಿಲ್ಲ ಯಾವಾಗಲೂ ಸಹ ಹಣಕಾಸಿನ ವಿಚಾರದಲ್ಲಿ ಯಾವ ಟೈಮಿಗೆ ಏನೇನು ದುಡ್ಡಿನ ವಿಚಾರದಲ್ಲಿ ಬೇಕು ಅಗತ್ಯ ಇರುವಂಥದ್ದು ಅದು ಬೇಗ ಶೇಖರಣೆ ಹಾಕ್ತಾ ಇರುತ್ತೆ ಸುಮ್ನೆ ಇವತ್ತು ಏನಾಗುತ್ತೆ ಯಾರಿಗೋ ದುಡ್ಡು ಕೊಡಬೇಕು ಬಂದಿದ್ದೆಲ್ಲ ಸಾಲ ಋಣ ಇಂಥದ್ದೇ ಸಮಸ್ಯೆಗೆ ಸಿಕ್ಕಾಕೊಂತ ಇರ್ತಾರೆ ಮನೇಲಿ ಒಂದು ರೂಪಾಯಿ ಇರೋದಿಲ್ಲ ಕಷ್ಟ ಅಂತ ಹೇಳಿದಾಗ ನಿಮ್ಗೆ ಒಂದು ಕಾಯಿಲೆ ಬಂತು ಅಥವಾ ಇನ್ನೇನೋ ಒಂದು ಬಂತು ಮದುವೆ ವಿಚಾರ ಅಥವಾ ಇನ್ನೇನೋ ಸಮಸ್ಯೆ ಬಂತು ಅಂದ್ರೆ ದುಡ್ಡು ಇನ್ನೊಬ್ಬರ ಹತ್ರ ಕೇಳೋ ಪರಿಸ್ಥಿತಿ ಆಗಿಬಿಡುತ್ತೆ ಸಾಲಕ್ಕೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಆಗುತ್ತೆ ಈ ರೀತಿ ತಡೆಗಟ್ಟಲಿಕ್ಕೆ ಬೇಕಾಗಿರುವಂಥ ಅಗತ್ಯವಾದಂಥ ವಿಚಾರಗಳು ಅಂತ ಹೇಳಿದ್ರೆ ನೀವು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಕಟ್ತಾ ಇದಾರೆ ಅಂದ್ರೆ ಒಂದು ಐದು ಕೆಜಿ ಹತ್ತು ಜಿನೇ ತಂದು ಅನ್ಕಟ್ಟು ಸ್ಫಟಿಕದ್ದು ಒಂದು ಕಲ್ಲುಗಳನ್ನ ಹಾಕಿ ಬಹಳ ರಿಸಲ್ಟ್ ಹಾಕ್ಬೇಕಾಗುತ್ತೆ ಮಟ್ಟಿಗೆ ಅನುಕೂಲ ಆಗುತ್ತೆ ಮತ್ತೆ ದೇವರ ಮನೆ ಹತ್ರನೂ ಅಷ್ಟೇ ಯಾವಾಗಲೂ ದೇವರ ಮನೆಯಲ್ಲಿ ಹೇಗಿರ್ಬೇಕಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಯಾವಾಗಲೂ ದೇವ್ರಿಗೆ ಒಂದು ಕಡ್ಡಿ ಹಚ್ಚತೀವಿ ಮನೆಯಲ್ಲಿ ಒಳ್ಳೇದಾಗ್ಲಿ ಮಕ್ಕಳಿಗೆ ಒಳ್ಳೇದಾಗ್ಲಿ ವಿದ್ಯಾಭ್ಯಾಸ ಕೊಡ್ಲಿ ಎಲ್ಲಾನು ಸಹ ಒಳ್ಳೇದಾಗ್ಲಿ ಅಂತ ಪೂಜೆಯನ್ನು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ ಅಲ್ಲಿ ಹೇಗೆ ಪಾಸಿಟಿವ್ ಎನರ್ಜಿ ಇರ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಯಂತ್ರ ಮತ್ತೆ ಅದ್ರ ಜೊತೆಗೆ ಸಂಪೂರ್ಣ ವಾಸ್ತು ಯಂತ್ರದ ಜೊತೆಗೆ ಕಮಲದ ಬೀಜ ಒಂದು ಕನಿಷ್ಠ ಪಕ್ಷ ಅಂದರೆ ಒಂದು ಐದು ಕೆ ಜಿಯಷ್ಟು ಅಥವಾ ಒಂದು ಒಂದು ಕೆ ಜಿಯಷ್ಟು ಕಮಲದ ಬೀಜವನ್ನು ಇದೇನು ಬರುತ್ತೆ ಈ ಸ್ಟೆಪ್ಸ್ ಬರುತ್ತೆ ನೋಡಿ ದೇವ್ರ ಮನೆ ಎರಡು ಸ್ಟೆಪ್ಸ್ ಇರಬೇಕು ಕೆಲವರು ಮೂರು ಇರ್ತಾರೆ ಮೂರು ಇಡಬಾರ್ದು ಎರಡು ಇಡೀಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಉಮಾಮಹೇಶ್ವರ ಅಂತ ಹೇಳಿ ದಂಪತಿಗಳ ಸಮೇತ ಆ ಒಂದು ಪಾಸಿಟಿವ್ ಎನರ್ಜಿ ಬರಲಿ ಹೇಳಿ ಎರಡು ಸ್ಟೆಪ್ಸ್ ಇಡುವಂಥದ್ದು ಇರುತ್ತೆ ಆ ಸ್ಟೆಪ್ಸ್ ಕೆಳಗಡೆ ಈ ಒಂದು ಕಮಲದ ಬೀಜವನ್ನು ಒಂದು ಎರಡು ಮೂರು ಕೆ ಜಿಯಷ್ಟು ಕೆಳಗಡೆ ಹಾಕಿ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಾವು ಗೋಪುರಗಳಲ್ಲಿ ನೋಡಿ ಗಮನಿಸಬಹುದು ಗೋಪುರ ದೇವಸ್ಥಾನಗಳಲ್ಲಿ ಗೋಪುರಗಳಲ್ಲಿ ನವರತ್ನಗಳು ಪಂಚಲಹಗಳು ಒಂದು ಮೂಟೆಗಟ್ಲೆ ನವಧಾನ್ಯ ಸುರಿದಿರ್ತಾರೆ ಭತ್ತ ಗೋಧಿ ಕೆಲವು ಕಾಳುಗಳೆಲ್ಲ ಯಾಕಂತ ಹೇಳಿದ್ರೆ ಆ ಗೋಪುರ ಏನಿದೆ ಮೇಲೆ ವಿಮಾನ ಗೋಪುರ ಆ ವಿಮಾನ ಗೋಪುರದಿಂದ ದೇವರಿಗೆ ಒಂದು ಶಕ್ತಿಯನ್ನು ತುಂಬಿಸುವಂತ ಕೆಲಸ ಮಾಡುತ್ತೆ ಒಂದು ಪಾಸಿಟಿವ್ ಎನರ್ಜಿ ದೇವಸ್ಥಾನಕ್ಕೆ ಹೋದಾಗ ಒಂದು ಕಾಮ್ ಆಗಿರುತ್ತೆ ಒಂದು ಪೀಸ್ ಆಫ್ ಮೈಂಡ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಆತರ ಪಾಸಿಟಿವ್ ಎನರ್ಜಿ ವಸ್ತುಗಳನ್ನು ಅಳವಡಿಸ್ತಾರೆ ಅದೇ ನೀವು ಮನೆಗೆ ಅಳವಡಿಸೋದ್ರಿಂದ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಬರ್ಲಿಕ್ಕೆ ಇರೋದಿಲ್ಲ ಓಕೆ ಕೆಲವೊಂದು ಮನೆಯಲ್ಲಿ ವಸ್ತುವನ್ನ ಇಡಲೇಬಾರದು ಅಂತ ಹೇಳ್ತಾರೆ ಯಾವುದದು ವಸ್ತು ಆ ತರ ವಸ್ತುಗಳನ್ನ ಏನಾದ್ರೂ ಇಟ್ಟರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಕೂಡ ಹೇಳ್ತಾರೆ ಏನದು ನೋಡಿ ಸಾಮಾನ್ಯವಾಗಿ ಈ ಮುಳುಗುವಂತಹ ದೋಣಿ ಆಗ್ಬಹುದು ತಾಜ್ ಮಹಲ್ ನೋಡ್ಲಿಕ್ಕೆ ಚೆನ್ನಾಗಿದೆ ತಾಜ್ ಮಹಲ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ಈ ಕಾಡು ಬಹಳಷ್ಟು ಈ ಪ್ರಾಣಿಗಳದ್ದು ಏನಾದ್ರು ಚಿತ್ರಗಳು ಕಾಡಿನ ಸಂಬಂಧಪಟ್ಟಂತಹದ್ದು ಇಂಥದ್ದೆಲ್ಲ ನೆಗೆಟಿವ್ ಸಿಂಟಮ್ಸ್ ಅನ್ನ ವ್ಯಕ್ತಪಡಿಸ್ತಾ ಇರುತ್ತೆ ಆದಷ್ಟು ಅವಾಯ್ಡ್ ಮಾಡಿ ರೌದ್ರಾಕಾರದಲ್ಲಿರುವಂತಹ ಕೆಲವು ಭಾವಚಿತ್ರಗಳಾಗಬಹುದು ನಾನು ಯಾವಾಗಲೂ ಅಷ್ಟೇ ರಿಫರ್ ಮಾಡ್ತಾ ಇರ್ತೇನೆ ನೋಡಿ ರೌದ್ರಾಕಾರದಲ್ಲಿರುವಂಥದ್ದು ಇಡಬೇಡಿ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂತ ಸೊ ಇಂಥದ್ದೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದರ ಸಮಸ್ಯೆ ಅದರಿಂದ ಇರುವಂಥದ್ದು ನಿಮಗೆ ಕಾಣದಿರೋಂಥ ರೀತಿಯಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ಅದನ್ನು ನಾವು ತಿಳ್ಕೊಂಡು ಆಚರಣೆ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಬರ್ತಾ ಬರ್ತಾ ಇರುತ್ತೆ ಇದನ್ನು ತಿಳ್ಕೊಂಡು ಯಾವ್ಯಾವ ಭಾವಚಿತ್ರಗಳು ಇಡಬೇಕು ಮತ್ತು ಯಾವ್ಯಾವ ಕೋಣೆಯಲ್ಲಿ ಯಾವ್ಯಾವ ವಸ್ತುಗಳು ಪಾಸಿಟಿವ್ ಎನರ್ಜಿ ಇಡಬೇಕಾಗುತ್ತೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ ಓಕೆ ಗುರುಜಿ ಹಾಗೆ ಹೇಳಿದ್ರಿ ನೀವು ಸಮಸ್ಯೆಗಳು ಕೂಡ ಉಂಟಾಗತ್ತೆ ಈ ತರ ಮಾಡಿಲ್ಲ ಅಂತ ಅಂದ್ರೆ ಅಂತ ಈ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ನೋಡಿ ಅಹ್ ಯಾವಾಗ್ಲೂ ಅಷ್ಟೇ ಮನೆಯಲ್ಲಿ ವಾಸ್ತು ಅಂತ ಹೇಳಿದ್ರೆ ಪ್ರಮುಖವಾಗಿರುವಂತಹದ್ದು ಬೆಳಕು ಮತ್ತೆ ಗಾಳಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ ವಾಸ್ತು ಹೇಗೆ ಇರಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ವಾಸ್ತು ಗಮನಿಸ್ತಿರೋ ಇರ್ತಿರೋ ಯಾವುದೇ ಕ್ಯಾಸ್ಟ್ ಆಗ್ಬೋದು ಯಾವುದೇ ಧರ್ಮ ಆಗ್ಬೋದು ವಾಸ್ತು ವಿಚಾರದಲ್ಲಿ ತಿಳ್ಕೊಬೇಕಾಗಿರೋ ವಿಚಾರ ಆಗಬೇಕಾಗಿರೋ ಅಂತ ಹೇಳಿದ್ರೆ ಎಲ್ಲಿ ಬೆಳಕು ಗಾಳಿ ಸಮರ್ಪಕವಾಗಿ ಬರುತ್ತೋ ಅಲ್ಲೇ ಒಂದು ಐವತ್ತು ಆದಷ್ಟು ವಾಸ್ತು ವಿಚಾರದಲ್ಲಿ ವಾಸ್ತು ಯಾವುದೇ ದೋಷಗಳಿದ್ರೂ ವಾಸ್ತು ಬರುತ್ತೆ ಅಲ್ಲಿ ಅಂತ ಹೇಳುತ್ತೆ ಅಂದರೆ ಸಂಪೂರ್ಣವಾದಂಥ ವಾಸ್ತು ಬರಬೇಕಾದ್ರೆ ಐವತ್ತು ಪರ್ಸೆಂಟಷ್ಟು ಬೆಳಕು ಗಾಳಿ ಸಮರ್ಪಕವಾಗಿ ಮನೆ ಒಳಗಡೆ ಹಾದು ಹೋಗುವ ರೀತಿಯಲ್ಲಿ ಕಟ್ಟಬೇಕು ನಿರ್ಮಾಣ ಮಾಡಬೇಕು ಇವತ್ತು ಬಹಳ ಜನಕ್ಕೆ ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ನೋಡಿ ಈ ಪಾದರಕ್ಷೆಗಳಾಗೋದು ಇಡುವಂಥ ಸ್ಟ್ಯಾಂಡ್ ಆಗ್ಬೋದು ಬಹಳಷ್ಟು ತಪ್ಪು ಮಾಡ್ತಾ ಇರ್ತೀರ ನೋಡಿ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಈ ಪಾದರಕ್ಷೆಗಳ ಇಡುವಂಥ ಸ್ಟ್ಯಾಂಡ್ ಇಡಲೇಬೇಡಿ ಕೆಲವರು ಮನೆಗಳಲ್ಲಿ ಮನೆ ಒಳಗಡೆನೆ ಪಾದರಕ್ಷೆ ಇರುತ್ತೆ ಶೂ ಇಡಬಹುದು ನಾವು ಆಚೆ ಎಲ್ಲೆಲ್ಲೋ ತುಳ್ಕೊಂಬಂದಿರ್ತೀವಿ ನೆಗೆಟಿವ್ ಎನರ್ಜಿ ಇವತ್ತು ನಿಮ್ಗೆ ಗಮನಿಸಬಹುದು ಒಂದು ಆಧ್ಯಾತ್ಮಿಕವಾಗಿರುವಂಥವ್ರು ಒಂದು ವಿಚಾರ ತಿಳ್ಕೊಬೇಕು ಆಚೆ ಎಲ್ಲೋ ಒಂದು ಮೂರು ದಾರಿಯಲ್ಲೋ ಒಂದು ನಿಂಬೆ ಹಣ್ಣು ದೃಷ್ಟಿ ತೆಗೆದು ಹಾಕಿರ್ತಾರೆ ಆ ದೃಷ್ಟಿ ತೆಗೆದಿರುವಂಥ ಜಾಗ ಅಥವಾ ಯಾರೋ ಒಗ್ದಿರ್ತಾರೆ ಅಥವಾ ಏನೋ ಒಂದು ಬ್ಯಾಕ್ಟೀರಿಯಾಗಳು ಜಾಗ ಆಗ್ಬೋದು ಅದೆಲ್ಲ ಏನಾಗುತ್ತೆ ಆ ಚಪ್ಪಲಿ ಪಾದರಕ್ಷೆಗಳಲ್ಲಿ ಶೂಗಳಲ್ಲಿ ಅದು ತುಳ್ಕೊಂಡು ಆಚೆ ಬ ಆಚೆಯಿಂದ ಇ ಒಳಗಡೆ ಬರ್ತೀವಿ ಒಳಗಡೆ ಇಡೋದಾಗ್ಲಿ ಮತ್ತೆ ಈ ಪಾದರಕ್ಷೆಗಳ ಒಂದು ಏನು ಇಡೋ ಸ್ಟ್ಯಾಂಡ್ ಏನಿರುತ್ತೆ ಕರೆಕ್ಟಾಗಿ ಎಲ್ಲಿರುತ್ತೆ ಅಂದರೆ ಬಹಳ ಜನ ಇದನ್ನು ಮಾಡ್ತಾ ಇರ್ತಾರೆ ನೂರಕ್ಕೆ ತೊಂಬತ್ತು ಭಾಗ ಅಂತ ಹೇಳ್ಬಹುದು ಆ ಎಂಟ್ರೆನ್ಸ್ ಅಲ್ಲಿ ಬಾಗ್ಲೇ ಎಲ್ಲಿಡ್ತೀವೋ ಅಲ್ಲೇ ಪಾದರಕ್ಷೆಗಳ ಸ್ಟ್ಯಾಂಡ್ ಇಟ್ಟಿರ್ತಾರೆ ಎಲ್ಲಿ ದುಡ್ಡು ಬರುತ್ತೆ ಎಲ್ಲಿ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಇರೋದಿಲ್ಲ ನೀವು ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಪಾದರಕ್ಷೆಗಳನ್ನು ನಿಮ್ಮ ಬಾಗ್ಲ ಹತ್ರ ಇಲ್ದಿರ ಇನ್ನೂ ಸ್ವಲ್ಪ ಮುಂಚಿತವಾಗಿ ಅಂದರೆ ಬಾಗಿಲು ಬರ್ದಿರೋ ಮುಂಚಿತವಾಗಿ ಇನ್ನು ಸ್ವಲ್ಪ ದೂರದಲ್ಲಿ ಇಡಿ ಇದು ನಿಮಗೆ ಲಕ್ಷ್ಮೀ ಕಟಾಕ್ಷ ಬರೋದಕ್ಕೆ ಅನುಕೂಲ ಆಗೋದಕ್ಕೆ ಬಹಳ ಸಕಾರಿಯಾಗುವಂಥದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಮನೆಯ ಒಳಗಡೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಮನೆ ಒಳಗಡೆ ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಈಗಿನ ಜನ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀರು ಹರಿಯೋ ಥರ ಒಂದು ಯಾವಾಗಲೂ ಶಬ್ದ ಬರ್ತಾ ಇರುತ್ತೆ ಮತ್ತೆ ಕೆಲವರು ಏನು ಮಾಡ್ತಾರೆ ಈ ಗಡಿಯಾರಗಳು ಎಲ್ಲಾಂದ್ರೆ ಹಲ್ಲ ಹಾಕಿರ್ತಾರೆ ಇವೆಲ್ಲ ನಿಮ್ಗೆ ಅನ್ಕೊಂತಾರೆ ಈ ಚಿಕ್ಕ ವಿಚಾರಕ್ಕೆ ನಾನು ದುಡ್ಡಿನ ವಿಚಾರ ನಾನು ದುಡಿತೀನಿ ಸಂಪಾದನೆ ಮಾಡ್ತೀನಿ ಇದ್ಯಾಕೇನಿಲ್ಲಲ್ಲ ಈ ಗಡಿಯಾರ ಹಂಗೆ ಹಂಗಿರಬಾರ್ದಾ ಈ ಪಾದರ ಕ್ಷೇತ್ರ ಏನು ಇದನ್ನೆಲ್ಲ ಲೆಕ್ಕಾಚಾರ ಮಾಡುವಂತಿರ್ತಾರೆ ಇವೇ ನಿಮಗೆ ತೊಂದರೆ ಆಗುವಂಥದ್ದು ಮುಂದಿನ ದಿನದಲ್ಲಿರುತ್ತೆ ಯಾವಾಗಲೂ ಈ ಪೂರ್ವಕದ ಕಡೆಗೆ ಗಡಿಯಾರ ತಿರುಗಬೇಕು ಮತ್ತೆ ಗಡಿಯಾರುಗಳು ಜಾಸ್ತಿನೂ ಇಟ್ಟಂತ ಜಾಗದಲ್ಲಿ ಕೆಲವು ಹೆಚ್ಚು ಕಡಿಮೆನೂ ಇಟ್ಟುಬಿಟ್ಟಿರ್ತಾರೆ ಅದೂ ಸಮಸ್ಯೆ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಂದು ವಿಚಾರನೂ ಸಹ ತಿಳ್ಕೊಳ್ಳುವಂತದ್ದು ಇರುತ್ತೆ ತಿಳ್ಕೊಂಡು ನಾವು ಮನೆಯಲ್ಲಿ ವಾಸವಾಗಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಚಾರ ಆಗ್ಬೋದು ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಆಗ್ಬೋದು ತೊಂದರೆಗಳು ಬರೋದಿಲ್ಲ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರುತ್ತೆ ದಂಪತಿಗಳು ಹೊಂದಾಣಿಕೆ ವಿಚಾರದಲ್ಲಿ ಚೆನ್ನಾಗಿರುತ್ತೆ ಮಕ್ಕಳ ಬಾಂಧವ್ಯತೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಇರುತ್ತೆ